ಆದ್ರೆ ಪ್ರತಿ ಸಿನಿಮಾದಲ್ಲೂ ನನಗೊಂದು ಇದು ನಡೀತಾ ಇರುತ್ತೆ. ಈಗ ಕುರುಕ್ಷೇತ್ರ ಮಾಡ್ಬೇಕಾದ್ರೆ ಅಶಕ್ಕು ನಿಖರ್ ಅಂದ್ರೆ ಒಂದು ಒಳಗಡೆ ಒಬ್ಬ ಎಲ್ಲೋ ಒಂದು ಸಣ್ಣ ಕಲಾವಿದ ಅಯ್ಯೋ ಇದು ನನಗೆ ಸಿಕ್ಕಿದ್ರೆ ಅನ್ಕೊಂಡು ಎಲ್ ಕಚ್ಕೊಂಡು ಮಾತಾಡ್ತೀವಿ ಗೊತ್ತ ಆ ತರ. ಅದಾದ್ಮೇಲೆ ರಾಬರ್ಟ್ ಅಲ್ಲಿ ನಮ್ಮ ಶಿವರಾಜ್ ಕ್ಯಾರೆಕ್ಟರ್ ಮಾಡಿದ್ರು, ಆ ಬಾಬಿ ಕ್ಯಾರೆಕ್ಟರ್ ಅಂದ್ರೆ ಒಬ್ಬ ಕಲಾವಿದಗೆ ಅನ್ಸೋದು ಇದು ಪಾತ್ರ ನನಗೆ ಸಿಕ್ಕಿದ್ರೆ ಆಟ ಆಡ್ಬೋದಾಗಿತ್ತು. ನಾನು ಈ ಸಿನಿಮಾದಲ್ಲಿ ನಿಜವಾಗ್ಲೂ ಹೊಟ್ಟೆ ಉರಿ ಪಡ್ಕೊಂಡು ಅವ್ರು ಮಾಡ್ಬೇಕಾರೆಲ್ಲ ಸುಮ್ಮನೆ ಕೂತ್ಕೊಂಡು ಅಯ್ಯಯ್ಯೋ ಅಯ್ಯಯ್ಯೋ ಅಂತ ಈಚಿಗೆ ಗೊತ್ತಾಯ್ ಬಿರದರ್ ಸರ್ ಕ್ಯಾರೆಕ್ಟರ್ ನೋಡು ಪಕ್ಕದಲ್ಲೇ ಇರ್ತಾ ಇದೆ ಆದ್ರೂ ಹೊಟ್ಟೆ ಎಲ್ಲ ಹೊಡ್ಕೋತಾ ಇದೆ ಇದು ನನಗೆ ಸಿಕ್ಕಿದಿದ್ರೆ ಅಂತ. ಯಾಕಂದ್ರೆ ಅಷ್ಟು ಒಳ್ಳೆ ಪಾತ್ರ ಹೇಳ್ತಾ ಅಂದ್ರೆ ತುಂಬಾನೇ ಇದೆ. ಯಾಕಂದ್ರೆ ಈ ಸಿನಿಮಾ ನೀವು ನೋಡಿ ಆಮೇಲೆ ನೀವು ಕೇಳೋ ಪ್ರಶ್ನೆ ಮಾತಾಡಕ್ ತುಂಬಾ ಚೆನ್ನಾಗಿರುತ್ತೆ. ಯಾಕಂದ್ರೆ ಅದೊಂದು ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಈಗ ಸುತಿಮಾ ಹೇಳಿದ್ರು ಎಷ್ಟೋ ಜನ ಡೈಲಾಗ್ ಅಲ್ಲಿ ಏನ್ ಹೇಳ್ತಾ ಇದ್ರ ಅಂತಾನೆ ಅರ್ಥ ಆಗಲ್ಲ. ಸುಮಾರು ಜನ ನಾನು ಹೇಳ್ತೀನಿ ನಂದೇ ಒಂದ್ಸಲ ಅರ್ಥ ಆಗಲ್ಲ. ಆದ್ರೆ ಇದ್ರಲ್ಲಿ ಒಂದ್ ಮಾತ್ರ ಹೇಳ್ತೀನಿ, ಹೆಣ್ಣಿಗೆ ತನ್ನ ಹೆಂಡ್ತನದ ಬಗ್ಗೆ ಮಾತಾಡಿದಾಗ ಹೆಣ್ಣು ಕಣ್ಣಲ್ಲಿ ತೋರಿಸೋ ಒಂದು ನೋವಿದೆಯಲ್ಲ ಅದಲ್ಲಿ ನೋಡಿ ಕಲ್ತ್ಕೋಬೇಕು. ನಾವೆಲ್ಲ ಬರೀ ಕಣ್ಣಲ್ಲಿ ಒಂದಿಷ್ಟು ಮಾಡಿದಾರೆ ಎಂತ ತೂ 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 ಅನ್ಸ್ಬಿಡುತ್ತೆ. ಆತರ ಕಲಾವಿದ್ರು ನಮ್ಮ ಸಿನಿಮಾದಲ್ಲಿ ಇದಾರೆ ಅನ್ನೋದೇ ನಮ್ಗೆ ದೊಡ್ಡದು. ಈಗ ರೋಹಿತ್ ಆಗ್ಬೋದು ನ್ಯಾಷನಲ್ ಅವಾರ್ಡ್ ವಿನ್ನರ್ ಆತ, ಅವ್ನ್ ಹೆಚ್ಚಿನ ಒಂದ್ಸರಿ ಕೇಳ್ಬೇಡ ಸರ್ ಒಂದ್ಸರಿ ಅವಾರ್ಡ್ ತಂದ್ಕೊಡಿ ಸರ್ ನೋಡ್ಬೇಕು ಹೆಂಗಿರುತ್ತೆ ಅವಾರ್ಡ್ ಅಂತ. ಯಾಕಂದ್ರೆ ಬರೀ ಸ್ಟೇಟ್ ಅವಾರ್ಡ್ ಒಳಗೆ ಇರೋದು, ನಾನು ನ್ಯಾಷನಲ್ಗೆಲ್ಲ ಹೋಗೋದೇ ಇಲ್ಲ. ಸೊ ಕೇಳ್ಬೇಡ ಒಂದ್ಸಲಿ ತೋರಿಸಿ ಸರ್ ತಂದು ಪಾಪ ಮೈಸೂರಿಂದ ಎತ್ಕೊಂಬಂದು ತೋರಿಸೋದು. ಸೊ ಅಷ್ಟೊಳ್ಳೆ ಅದ್ಭುತವಾದ ಕಲಾವಿದ್ರು ಅವ್ರ ಜೊತೆ ಕೆಲಸ ಮಾಡಿ ನಮ್ಗೆ ಒಂದಿದ್ದು ಪುಣ್ಯ.